ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಮುಂದಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡಿದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಮದುವೆ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕೊರೋನಾ ಅಲ್ಲಿ ಎರಡು ಇದರ ಎಫೆಕ್ಟ್ ಕಾರಣದಿಂದಾಗಿ ಭಾಳಷ್ಟು ವಿಶ್ವವಿದ್ಯಾಲಯಗಳು ತಮ್ಮ ಪರೀಕ್ಷೆಯನ್ನು ಮುಂದೂಡಲ್ಪಟ್ಟಿವೆ ಸೊ ಅದರಲ್ಲಿ ಇವತ್ತಿನ ಬಗ್ಗೆ ನಾವು ಚರ್ಚೆ ಮಾಡಬೇಕಂದ್ರೆ ಬೆಳಗಾವಿ ಏಪ್ರಿಲ್ ಹತ್ತೊಂಬತ್ತರಿಂದ ಪರೀಕ್ಷೆ ಅಂದರೆ ಯು ಜಿ ಮತ್ತು ಪಿ ಜಿ ಪರೀಕ್ಷೆಗಳು ಮತ್ತು ಇನ್ಕ್ಲೂಡಿಂಗ್ ಎಂ ಬಿ ಪರೀಕ್ಷೆಗಳು ನಡೆಯಬೇಕಾಗಿದ್ದು ಏಪ್ರಿಲ್ ಹತ್ತೊಂಬತ್ತರಿಂದ ಬಟ್ ಆ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಆ ಪರೀಕ್ಷೆ ವಿಜಾಪುರ್ ಬಾಗಲಕೋಟ್ ಜಿಲ್ಲೆಗಳ ಸಂಯೋಜಿತ ಮಹಾವಿದ್ಯಾಲಯಗಳಲ್ಲಿ ಪರೀಕ್ಷೆಗಳು ನಡೆಯಬೇಕಾಗಿದ್ದು ಬಟ್ ಈ ಪರೀಕ್ಷೆಗಳು ಮುಂದೂಡಲ್ಪಟ್ಟಿವೆ ವಿಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ ಶಿಕ್ಷಣ ತಜ್ಞರು ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಆಮೇಲೆ ಕಾಂಗ್ರೆಸ್ ಪಕ್ಷ ಸಹಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಪರೀಕ್ಷೆ ನಡೆಸಬೇಡಿ ಅಂತ ಬಟ್ ಆದರೂ ಸಹ ಏಪ್ರಿಲ್ ಹತ್ತೊಂಬತ್ತರಿಂದ ಇವತ್ತರಿಂದ ನಡೆಸೇ ಇರ್ತೀವಿ ಅಂತ ಹೇಳಿ ಈ ಒಂದು ಕೋವಿಡ್ ಸಿಚುವೇಶನಲ್ಲಿ ನಡೆಸ್ತಾ ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಏಪ್ರಿಲ್ ಹತ್ತೊಂಬತ್ತಿಗೆ ನಡೆಸ್ತೀವಿ ಅಂತ ನೋಟಿಫಿಕೇಶನ್ ಹೊಡಿಸಲಾಗಿದೆ ಬಟ್ ಯಾವುದೇ ರೀತಿ ಕ್ಯಾನ್ಸಲ್ ಅನ್ನೋ ನೋಟಿಫಿಕೇಶನ್ ಹೊರಡಿಸಿಲ್ಲ ಸೊ ಹಾಗಾಗಿ ಪರೀಕ್ಷೆ ನಡೆಸ್ತಾರೆ ಬಟ್ ಈ ನಿರ್ಧಾರಕ್ಕೆ ಬಹಳಷ್ಟು ಜನ ಅಪೋಸ್ ಮಾಡಿದ್ದಾರೆ ಯಾಕೆಂದರೆ ಅದೊಂದು ಕೋವಿಡ್ ಸ್ಪಾಟ್ ಆಗ್ಬೋದು ಅದರಿಂದ ಕೊರೋನಾ ದಿನದಿಂದ ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಸ್ಟೆಚ್ ಸಾಧ್ಯತೆ ಇದೆ ಸೊ ಅದೇ ರೀತಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂಡರ್ ನಡೆಯುವಂತಹ ಪರೀಕ್ಷೆಗಳು ಅಂದರೆ ಬಿ ಎಡ್ ಆಗಿರ್ಬೋದು ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆ ಮುಂದೂಡಿಕೆ ಮಾಡಲ್ಪಟ್ಟಿದೆ ಅಂತ ಗುಲ್ಬರ್ಗ ವಿಶ್ವವಿದ್ಯಾಲಯ ನೋಟಿಫಿಕೇಶನ್ ಹೊರಡಿಸಿದೆ ಮತ್ತು ಧಾರವಾಡ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಕೊರೋನಾ ಒಂದು ಭೀತಿ ಹೆಚ್ಚಾಗುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಸಹ ಪರೀಕ್ಷೆಗಳನ್ನು ಮುಂದೂಡಲ್ಪಟ್ಟಿದೆ ಬಿ ಎಡ್ ಎಕ್ಸಾಮ್ ಆಗಿರ್ಬೋದು ಮತ್ತು ಆಮೇಲೆ ಸ್ನಾತಕೋತ್ತರ ಎಕ್ಸಾಮ್ ಅಂದರೆ ಏಪ್ರಿಲ್ ಇಪ್ಪತ್ತರಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ಅದನ್ನು ಸಹ ಮುಂದೂಡಲ್ಪಟ್ಟಿದೆ ಒಂದೇ ತರಗತಿಯಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದುವರೆಗೆ ಯಾವುದೇ ರೀತಿ ಡಿಸೈನ್ ತೆಗೆದುಕೊಂಡಿಲ್ಲ ಸಭೆಯನ್ನು ನಡೆಸಬೇಕಾಗಿದೆ ಅವರು ಅದಾದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದಂತ ಸುರೇಶ್ ಕುಮಾರ್ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಕ್ಯಾನ್ಸಲ್ ಆಗಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಿ ಎಸ್ ಎಸ್ ಎಲ್ ಸಿ ಮತ್ತು ಮೇಲೆ ಪಿ ಯು ಸಿ ಎಕ್ಸಾಮ್ ಏನಾದರೂ ಪೋಸ್ಟ್ ಮಾಡ್ಲಾಗುತ್ತೋಂಥ ಪ್ರಶ್ನೆಗೆ ಇನ್ನು ಭಾಳಷ್ಟು ಸಮಯ ಇದೆ ನಂತರ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಸುರೇಶ್ ಕುಮಾರ್ ಅವರು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋದಲ್ಲಿ ಅಷ್ಟೇ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಒಂದು ಅಪ್ಡೇಟ್ ಎಜುಕೇಶನಲ್ ಬಗ್ಗೆ ನೀಡ್ತಾ ಇರ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಗುವಾಗ ಬೆಲ್ಬಟನ್ನು ಪ್ರೆಸ್ ಮಾಡಿದ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಮತ್ತೆ ಸುಳ್ಳುಗಳ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ ಅಲ್ಲಿವರು ಟೇಕ್ ಕೇರ್ ಬಾಯ್